ರಾಜ್ಯದಲ್ಲಿ ಡೆಂಗ್ಯೂ ಮಹಾಮಾರಿಯಂತೆ ಹಬ್ತಾ ಇದೆ. ಕಳೆದ ಜನವರಿಯಿಂದ ಪ್ರಾರಂಭ ಆದಂತ ಈ ಡೆಂಗ್ಯೂ ಜುಲೈ ಅಷ್ಟೊತ್ತಿಗೆ ದೊಡ್ಡ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮತ್ತು ಎಲ್ಲ ತಾಲೂಕುಗಳಲ್ಲೂ ಕೂಡ ಡೆಂಗ್ಯೂಯಿಂದ ಬಳಲ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಕೂಡ ಇಬ್ಬರು ಮಕ್ಕಳು ಸತ್ತಿರುವಂಥದ್ದು ಒಂದು ರೀತಿ ಕರುಣಾಜನಕ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಪ್ರತಿದಿನ ಕೂಡ ರಾಜ್ಯದಲ್ಲಿ 3 ಅಥವಾ 4 ಜನ ಈ ಡೆಂಗ್ಯೂ ಜ್ವರದಿಂದ ಸಾಯ್ತಾ ಇರೋದು ಬಹಳ ನೋವಿನ ಸಂಗತಿ. ಪ್ರತಿ ಸ್ಯಾಂಪಲ್ ಅನ್ನು ಚೆಕ್ ಮಾಡಿದಾಗ, ನಾನೀಗ ಆಸ್ಪತ್ರೆಗೆ ಜಯನಗರ ಆಸ್ಪತ್ರೆಗೆ ಭೇಟಿ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಮತ್ತು ರೋಗಿಗಳನ್ನು ಭೇಟಿ ಮಾಡಿದ್ದೀನಿ, ಅವರಿಗೆ ಸರಿಯಾದ ಔಷಧಿ, ಡಾಕ್ಟರ್ಗಳ ಪರಿಶೀಲನೆ ಇದೆಲ್ಲ ಸರಿಯಾಗಿ ಆಗ್ತಾ ಇದೆಯಾ ಅನ್ನೋದು ಬಗ್ಗೆನೂ ಕೂಡ ನಾನು ಬಂದು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದೆ. ರೋಗಿಗಳಿಗೆ, ಅವ್ರ ಕುಟುಂಬದವರಿಗೆ ಒಂದು ರೀತಿ ಭಯ ಕಾಡ್ತಾ ಇದೆ. ನಾನು ನೋಡ್ತಾ ಇದ್ದೀನಿ ಬೆಂಗಳೂರಲ್ಲಿರ್ಬೋದು, ಬೇರೆ ಬೇರೆ ಕಡೆದಲ್ಲೂ ಕೂಡ ಜನಕ್ಕೆ ಒಂದು ರೀತಿ ಭಯ ಹುಟ್ಟೋ ರೀತಿ ಕಾಣ್ತಾ ಇದೆ. ಎಲ್ಲ ಕಡೆಯೂ ಭಯ ಬೀಳ್ತಾ ಇದೆ. ಏನಪ್ಪ ಸೊಳ್ಳೆ ಕಚ್ಚಬಾರ್ದು, ಅವಾಯ್ಡ್ ಮಾಡಿ ಆಚೆ ಬರಬಾರ್ದು, ಈ ಥರದ್ದೆಲ್ಲ ಕೂಡ ಭಯದ ವಾತಾವರಣ ಮೂಡ್ತಾ ಇದೆ. ಆದರೆ ಸರ್ಕಾರಕ್ಕೆ ಇನ್ನೂ ಇದ್ರ ಭಯನೇ ತಡ್ತಾ ಇಲ್ಲ. ಸ್ಯಾಂಪಲ್ ಟೆಸ್ಟ್ ಮಾಡಿದ ಸ್ಯಾಂಪಲ್ಸಲ್ಲಿ 100 ಸ್ಯಾಂಪಲ್ ಟೆಸ್ಟ್ ಆದರೆ ಸುಮಾರು 13-14% ಅಂದರೆ 100 ಚೆಕ್ ಮಾಡಿದ್ರೆ 13-14 ಜನಕ್ಕೆ ಈ ಡೆಂಗ್ಯೂ ಕನ್ಫರ್ಮ್ ಆಗ್ತಾ ಇದೆ. ಅದರಲ್ಲೂ ಭಾಳ ಬೇರೆ ಬೇರೆ ಕಾಯಿಲೆ ಇರುವಂಥ ವ್ಯಕ್ತಿಗಳಿಗೆ ಈ ಡೆಂಗ್ಯೂ ಬಂದರೆ ಅವರು ಸಾವು ಭಾಳ ಹತ್ತಿರ ಆಗ್ತಾ ಇದೆ. ಅದರಿಂದ ಈ ಡೆಂಗ್ಯೂ ತಡೆಗಟ್ಟುವಂಥದ್ದು ಭಾಳ ಪ್ರಮುಖವಾದಂಥ ಕೆಲಸ. ಸರ್ಕಾರ ಈ ಕಸದ ರಾಶಿಗಳು ನೋಡ್ತಾ ಇದ್ದೀರಿ, ಮಳೆ ಬಂದಿದೆ, ಮಳೆ ಬಂದ ಸಂದರ್ಭದಲ್ಲಿ ನೀರು ನಿಲ್ಲುತ್ತದೆ. ಈ ಡೆಂಗ್ಯೂ ಸೊಳ್ಳೆ ಏನಿದೆ ಇದು ಒಳ್ಳೆ ನೀರಲ್ಲಿ ಮೊಟ್ಟೆಗಳನ್ನು ಇಟ್ಟು ಸೊಳ್ಳೆಗಳನ್ನು ಉತ್ಪತ್ತಿ ಮಾಡುವಂಥದ್ದು. ಮತ್ತು ಇದು ಬೆಳಗ್ಗೆ ಕಚ್ಚೋ ಸೊಳ್ಳೆ, ರಾತ್ರಿ ಕಚ್ಚುವ ಸೊಳ್ಳೆ ಅಲ್ಲ, ಇದು ಬೆಳಗ್ಗೆ ಕಚ್ಚೋ. ಯಾಕಂದರೆ ನಾನು ಹೆಲ್ತ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ, 2006 ನಾನು ಹೆಲ್ತ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಅದಕ್ಕೆ ನನಗೂ ಕೂಡ ಇದ್ರ ಬಗ್ಗೆ ಗೊತ್ತಿದೆ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಇಷ್ಟೆಲ್ಲ ಆದರೂ ಕೂಡ ಇದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕಾಗಿತ್ತು. ಪ್ರತಿ ತಾಲೂಕಲ್ಲೂ ಒಂದು ಟಾಸ್ಕ್ ಫೋರ್ಸ್ ಮಾಡಿ, ಒಂದು ಕಂಟ್ರೋಲ್ ರೂಮ್ ಮಾಡಿ, ಅದಕ್ಕೆ ಬೇಕಾದಂಥ ಒಂದು ಔಷಧಿಗಳೇನಿದೆ ಅದನ್ನು ಕೊಡೋವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು, ಇನ್ನೂ ಮಾಡಿಲ್ಲ. ಎರಡನೇದು ನಾನು ಹೇಳುವಂಥದ್ದು ಭಾಳ ಪ್ರಮುಖವಾಗಿ ಈ ಟೆಸ್ಟಿಂಗು. ಈಗ ನಾನು ವರದಿಯನ್ನು ತಗೊಂಡೆ, ಸುಮಾರು 1-2 ಲಕ್ಷಕ್ಕೂ ಹೆಚ್ಚು ಜನ ಒಂದು ಸೋಂಕಿತ ವ್ಯಕ್ತಿಗಳು ಕರ್ನಾಟಕದಲ್ಲಿ ಕಾಣ್ತಾ ಇದ್ದಾರೆ ಇದರಿಂದ ಡೆಂಗ್ಯೂ. ಇವರ ಪರೀಕ್ಷೆಗೆ ಹಣವನ್ನು ಸರ್ಕಾರ ಕೊಡಬೇಕು. ಯಾವ ರೀತಿ ಕೋವಿಡಲ್ಲಿ ನಾವು ಫ್ರೀ ಟೆಸ್ಟಿಂಗನ್ನು ಮಾಡಿದ್ರಿ ಮತ್ತು ಪರಿಶೀಲನೆ ಮಾಡಿದ್ರಿ, ಯಾರ್ಯಾರಿಗೆ ಕೋವಿಡ್ ಇದೆ ಅವ್ರನ್ನ ಅಡ್ಮಿಟ್ ಮಾಡಿ ಅವ್ರಿಗೆ ಪೂರ್ತಿ ಖರ್ಚು ವೆಚ್ಚ ಏನೇನಿದೆ ಅದೆಲ್ಲವನ್ನ ಸರ್ಕಾರನ್ನೇ ನಾವು ಕೊಟ್ಟಿದ್ರಿ. ಈ ಸರ್ಕಾರಕ್ಕೆ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಕೂಡಲೇ ಹೆಚ್ಚು ತೆರಿಗೆಗಳನ್ನು ಹಾಕ್ತಿರಲ್ಲಪ್ಪ ನೀವು. ದಿನನಿತ್ಯ ಪೆಟ್ರೋಲು, ಡೀಸಲ್ಲು, ಮನೆ ತೆರಿಗೆ, ಎಣ್ಣೆ ತೆರಿಗೆ, ಎಲ್ಲ ತೆರಿಗೆಗಳನ್ನು ಹಾಕಿದ್ದೀರಾ? ತೆರಿಗೆ ಹಾಕೋದ್ರಲ್ಲಿ ಗೊತ್ತಿದೆ, ಜನಕ್ಕೆ ಸಹಾಯ ಮಾಡೋದು ನಿಮಗೆ ಮನಸ್ಸಲ್ಲಿ ಬರಲ್ವಾ? ಎಷ್ಟಾಗ್ಬೋದು ಇದಕ್ಕೆ? ನೀವು ಫ್ರೀ ಟೆಸ್ಟಿಂಗ್ ಮಾಡಿದ್ರೆ 1-10 ಕೋಟಿ ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ಅಂದರೆ 10 ಕೋಟಿನೂ ಕೊಡೋಕ್ಕೆ ನಿಮ್ಮ ಕೈಲಿ ಆಗಲ್ವಾ? ಅದನ್ನು ದಾನ ಧರ್ಮದಿಂದ ತರಬೇಕಾ, ಅದನ್ನು ತೆರಿಗೆ ಹಾಕಬೇಕಾ? ನಾನು ಸರ್ಕಾರಕ್ಕೆ, ಕೂಡಲೇ ನೀವು ಟೆಸ್ಟಿಂಗನ್ನು ಫ್ರೀ ಮಾಡಿ. ಯಾವ ರೀತಿ ಕೋವಿಡ್ ಗೈಡ್ಲೈನ್ಸಲ್ಲಿ ನಾವು ಟೆಸ್ಟಿಂಗನ್ನು ಫ್ರೀ ಮಾಡಿದ್ರಿ, ಫ್ರೀ ಮಾಡಿ ಅದನ್ನು. ಅವಾಗ ಯಾರು ಬಡವರಿದ್ದಾರೆ ಪಾಪ, ಟೆಸ್ಟ್ ಮಾಡ್ಕೊಳಕ್ಕೂ 1,000 ರೂಪಾಯಿವರೆಗೂ ತೊಗೊಂತಾರೆ. 600 ರೂಪಾಯಿಯಿಂದ 1,000 ರೂಪಾಯಿವರೆಗೂ ಟೆಸ್ಟಿಂಗ್ ತೊಗೊಂತಾರೆ. ಇನ್ನು ಅಡ್ಮಿಟ್ ಮಾಡಿ ಇದರಲ್ಲಿ ಏನೋ ಅಂದರೆ ಅದನ್ನ ಪ್ಲೇಟ್ಸ್ ಕಡಿಮೆ ಆದರೆ, ನಾರ್ಮಲಿ ಒಬ್ಬ ಮನುಷ್ಯನಿಗೆ ಸುಮಾರು 1.5 ಲಕ್ಷದ ಮೇಲೆ ಪ್ಲೇಟ್ಲೆಟ್ಸ್ಗಳು ಇರಬೇಕು. ಇಲ್ಲಿ ಈಗ ಕೆಲವರಿಗೆಲ್ಲ 20,000 ಒಳಗಡೆ ಬಂದುಬಿಟ್ರೆ ಆ ಮನುಷ್ಯನ ಪ್ರಾಣ ಭಾಳ ಅಪಾಯಕಾರಿಯಾಗಿರ್ತದೆ.
ಕೆಲವ್ದೆಲ್ಲ ನೋಡಿದೆ, ಇಲ್ಲಿ 30,000 ಇದೆ, 40,000 ಇದೆ. ಇದರಲ್ಲಿ ಬಹಳ ಒಂದು ಆತಂಕ ಪಡುವಂತ ವಿಚಾರ, ನಾನು ಇಲ್ಲಿ ಬಂದಿದ್ದೀನಿ ಜಯನಗರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋ 14 ಜನದಲ್ಲಿ 10 ಜನ ಮಕ್ಕಳು. ಒಂದು ಮಗು ಅಂತೂ 9 ಒಂಬತ್ತು ತಿಂಗಳ ಮಗು, ಒಂದು ಮಗು. ಇನ್ನೆಲ್ಲರೂ 1 ವರ್ಷ 2 ವರ್ಷ, ಅಂದರೆ ಹೆಚ್ಚು ಮಕ್ಕಳಿಗೆ ಅನಾಹುತ ಆಗ್ತಾ ಇರುವಂತ ಕಾಯಿಲೆ ಇದು. ಅದನ್ನ ಸರ್ಕಾರ ಅಬ್ಸರ್ವ್ ಮಾಡೇ ಇಲ್ಲ ಅಂತ ಅನಿಸ್ತೈತೆ. ಇಲ್ಲಿ ನಾನು ಬಂದು ಕೇಳಿದಾಗ 14 ಮಕ್ಕಳಿದ್ದಾರೆ. ಸೊ ಮಕ್ಕಳಿಗೆ ಹೆಚ್ಚು ಎಫೆಕ್ಟ್, ಯಾಕಂದ್ರೆ ಮನೆಯಲ್ಲಿರ್ತಾರೆ ಮಕ್ಕಳು. ಸೊಳ್ಳೆಗಳು ಮನೆಯಲ್ಲಿ ಕಚ್ಚಿದಾಗ ಇಮಿಡಿಯೇಟ್ ಆಗಿ ಅವ್ರಿಗೆ ಡೆಂಗ್ಯೂ ಬರ್ತಾ ಇದೆ. ಅದರಿಂದ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಒಂದು ತುರ್ತು ಒಂದು ವ್ಯವಸ್ಥೆಯನ್ನು ಘೋಷಣೆ ಮಾಡಬೇಕು ಡೆಂಗ್ಯೂ ಬಗ್ಗೆ. ಅಲರ್ಟ್ನೆಸ್, ನೀವು ಇಲ್ಲ ನಾವು ಸರ್ಕಾರ ಹಂಗೆ ಕ್ರಮ ತೆಗೆದುಕೊಳ್ತೀರಿ, ಅಧಿಕಾರಿಗಳು ಎದ್ದೇಳಲ್ಲ. ನೀವು ಘೋಷಣೆ ಮಾಡಿದ್ರೆ ಮಾತ್ರ ನಮ್ಮ ಅಧಿಕಾರಿಗಳು ಎದ್ದು ಅವರ ಚೇಂಬರ್ ಬಿಟ್ಟು ಎ ಸಿ ರೂಮ್ ಬಿಟ್ಟು ಆಚೆ ಬರೋದು. ಅವಾಗೆ ನೀವು ತುರ್ತು ಅನ್ನೋ ಪರಿಸ್ಥಿತಿಯನ್ನು ಘೋಷಣೆ ಮಾಡಿ.